ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ಈ ವ್ಲಾಗನ್ನು ನಾನು ಇಲ್ಲಿ ಶುರು ಮಾಡ್ತಿದ್ದೆ. ನನ್ನ ಫ್ರೆಂಡ್ಸ್ ಇಲ್ಲಿ ಕೇಳ್ತಾ ಇದ್ರು, ಇಲ್ಲಿ ರಿಪೇರಿಂಗ್ ಚಾರ್ಜ್ ಹೇಗೆ? ಹೌದು, ಏನಾದರೂ ಹಾಳಾದರೆ, ಎಲೆಕ್ಟ್ರಾನಿಕ್ ಐಟಮ್ ಎಲ್ಲ ಹಾಳಾದರೆ ರಿಪೇರಿಂಗ್ ಮಾಡೋದು ಇಲ್ಲಿ ತುಂಬ ಕಷ್ಟ. ಅದರ ಬದಲಿಗೆ ಹೊಸದೇ ತಗೊಳ್ಳುವ ಅಂತ ಆಗ್ತದೆ. ಸೊ ನಾನು ಇವತ್ತು ನಿಮಗೆ ಆ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಲಿಕ್ಕಿದ್ದೇನೆ. ನಮಗೆ ನಮ್ಮ ಮನೆಯ ಮುಂದೆ ಇರುವ ಡ್ರೈವೇ ಉಂಟಲ್ಲ, ಅದನ್ನು ರಿಪೇರ್ ಮಾಡಬೇಕಿತ್ತು. ಕ್ರ್ಯಾಕ್ಸ್ ಎಲ್ಲ ಇತ್ತು. ಇಲ್ಲಿ ಸಮ್ಮರಲ್ಲಿ ಏನಾಗ್ತದಂದರೆ, ಇಲ್ಲಿ ಎಲ್ಲರೂ ಮನೆ ಮನೆಗೆ ಬಂದು ನಿಮಗೆ ಡ್ರೈವೇ ರಿಪೇರ್ ಮಾಡಬೇಕಾ ಅಂತ ಕೇಳ್ತಾರೆ. ಸೊ ನಮಗೆ ರಿಪೇರ್ ಮಾಡಬೇಕಿತ್ತು, ಅವ್ರು ಹೇಳಿದರು $400 ಅಂತ. ಅದಕ್ಕೆ ನಾವು ನಮ್ಮ ನೇಬರ್ ಹತ್ರ ಕೇಳಲಿಕ್ಕೆ ಹೋದೆವು, ಡ್ರೈವೇ ರಿಪೇರಲ್ಲಿ $400 ಹೇಳಿದರು, ಏನು ಮಾಡ್ಬೋದು ಅಂತ. ಸೊ ಅವ್ರು ಹೇಳಿದರು, ನಾನು ನಿನಗೆ ಹೆಲ್ಪ್ ಮಾಡ್ತೇನೆ, ನಾವಿಬ್ಬರು ಒಟ್ಟಿಗೆ ಸೇರಿ ಡ್ರೈವೇ ರಿಪೇರ್ ಮಾಡುವ, ಪೇಂಟ್ ಮಾಡುವ ಅಂತ. ಆ ಎಕ್ಸ್ಪೀರಿಯನ್ಸನ್ನು ನಾನು ಇವತ್ತು ಶೇರ್ ಮಾಡಲಿಕ್ಕಿದ್ದೇನೆ. ಅದರಲ್ಲಿ ಎಷ್ಟು ಖರ್ಚಾಯ್ತು ನಮಗೆ, ಎಷ್ಟು ಡಿಫರೆನ್ಸ್ ಅಂತ ನಿಮಗೆ ನಾನು ಇವತ್ತು ಹೇಳ್ತೇನೆ. ನೋಡಿ, ನಮ್ಮದು ಫಸ್ಟ್ ಡ್ರೈವೇ ಹೇಗಿತ್ತು, ಈಗ ಹೇಗಾಯಿತು ನೋಡಿ. ಹೊಸದಾಗಿ ಆಗಿದೆ. ಫಸ್ಟ್ ಏನು ಮಾಡಬೇಕಂದ್ರೆ, ಡ್ರೈವೇಯನ್ನು ಕ್ಲೀನ್ ಮಾಡಬೇಕು. ಅಲ್ಲಲ್ಲಿ ಗ್ರಾಸ್ ಇದ್ದರೆ, ಎಲೆಗಳೆಲ್ಲ ಇದ್ದರೆ ಅದೆಲ್ಲ ತೆಗಿಬೇಕು. ಅದರ ನಂತರ ನಾವು ಇದನ್ನು ತಗೊಂಡು ಬಂದ್ವಿ ಹೋಮ್ ಡಿಪೋಯಿಂದ. ಇಲ್ಲಿ ಎಲ್ಲ ಡೀಟೇಲ್ಸ್ ನಿಮಗೆ ನಾನು ಕೊಟ್ಟಿದ್ದೇನೆ. ಅದನ್ನು ಫಸ್ಟ್ ತಂದು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪೇಂಟ್ ಮಾಡಲಿಕ್ಕೆ ನಾವು ಚಿಕ್ಕ ಬ್ರಷ್ ಯೂಸ್ ಮಾಡಿದ್ವಿ, ಮತ್ತು ರೋಲರ್ ಕೂಡ ಯೂಸ್ ಮಾಡಿದ್ವಿ. ಚಿಕ್ಕ ಬ್ರಷ್ ಯಾಕೆ ಬೇಕಂದರೆ, ಈ ಸೈಡ್ ಸೈಡ್ ಎಲ್ಲ ಪೇಂಟ್ ಮಾಡಲಿಕ್ಕೆ ಚಿಕ್ಕ ಬ್ರಷಿಂದ ಫಸ್ಟ್ ಪೇಂಟ್ ಮಾಡಬೇಕು. ಅದ ನಂತರ ನೀವು ಈ ರೋಲರ್ ಯೂಸ್ ಮಾಡ್ಬೋದು, ನೀವಿಲ್ಲಿ ನೋಡ್ಬೋದು. ನಮಗೆ ಪೇಂಟ್ ಮಾಡೋದೇನು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಇದು ನಾವು ಫಸ್ಟ್ ಟೈಮ್ ಮಾಡೋದು. ಸೊ ಯಾರು ಇದನ್ನು ಮಾಡ್ಬೋದು. ಇದನ್ನು ಮಾಡುವಾಗ ಸ್ವಲ್ಪ ಓಲ್ಡ್ ಕ್ಲೋತ್ಸ್ ಹಾಕಿ, ಮತ್ತು ಓಲ್ಡ್ ಶೂ ಹಾಕಿ, ಶೂ ಮೇಲೆಲ್ಲ ಬಿದ್ದರೆ ಅದು ಹೋಗೋದಿಲ್ಲ. ನೋಡಿ, ಹೀಗೆ ಥಿನ್ ಲೇಯರ್ ನಾವು ಪೇಂಟ್ ಮಾಡಿದ್ವಿ. ಒಂದು ಕೋಟ್ ಆದ ನಂತರ ನಾವು ಅದನ್ನು ಡ್ರೈ ಮಾಡಲಿಕ್ಕೆ ಬಿಟ್ವಿ. ಅದು ಫುಲ್ ಡ್ರೈ ಆದ ನಂತರ ನಾವು ನೆಕ್ಸ್ಟ್ ಕೋಟ್ ಹಾಕಿದ್ವಿ. ಸೊ ಎರಡು ಬಾಕ್ಸ್, ಎರಡು ಡಬ್ಬ ನಮಗೆ ಬೇಕಾಯ್ತು ಇದು ಮಾಡಲಿಕ್ಕೆ. ಅಂದರೆ ಇದರ ಟೋಟಲ್ ಕಾಸ್ಟ್ ಆಯಿತು ನಮಗೆ $100, ಆದರೆ ಅವ್ರು ಚಾರ್ಜ್ ಮಾಡಿದ್ದು $400. ನೋಡು ಎಷ್ಟು ಸೇವಿಂಗ್ ಮಾಡಿದ್ದೇವೆ ನಾವಂತ ನೋಡಿ. ನಮ್ಮ ಡ್ರೈವೇ ಈಗ ಹೊಸದಾಗಿ ಆಗಿದೆ. ನೋಡಿದ್ರಲ್ಲ ಡ್ರೈವೇ ಪೇಂಟಿಂಗ್ ನಾವು ಹೇಗೆ ಮಾಡಿದ್ದೇವಂತ, ಎಷ್ಟು ಈಸಿ ಇತ್ತು, ಮತ್ತು $300 ಕೂಡ ನಾವು ಸೇವಿಂಗ್ ಮಾಡಿದ್ದೇವಂತ. ಹೀಗೆ ಚಿಕ್ಕ ಪುಟ್ಟ ರಿಪೇರ್ ಇದ್ದರೆ, ಇದೆಲ್ಲ ನಾವೇ ಮಾಡಿದರೆ ಇಲ್ಲಿ ತುಂಬ ಸೇವಿಂಗ್ ಆಗ್ತದೆ. ನನಗೆ ಇಲ್ಲಿ ನೇಬರ್ ಇದ್ದಾರೆ, ಅವರು ಒಳ್ಳೆ ಗೈಡ್ ಮಾಡ್ತಾರೆ. ಸೊ ನಾವೆಲ್ಲ ಏನಾದರೂ ಚಿಕ್ಕ ಪುಟ್ಟ ರಿಪೇರಿಂಗ್ ವರ್ಕ್ ಏನಾದರೂ ಬಂದರೆ ಅವ್ರ ಹತ್ರ ಕೇಳಿ ಅವರ ಗೈಡೆನ್ಸಲ್ಲೇ ಮಾಡೋದು. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಮುಂದೆ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.